ನಗರ ಭಾಗದಲ್ಲಿ ಈ ಕಸ ವಿಲೇವಾರಿಯೇ ದೊಡ್ಡ ಸಮಸ್ಯೆ ಆಗಿದೆ ಕಸವನ್ನು ಹೆಂಗಪ್ಪ ಸಾಗಿಸೋದು ಅಂಥೇಳಿ ಅಧಿಕಾರಿಗಳಿಗೂ ಕೂಡ ಟೆನ್ಷನ್ ಸಹಜವಾಗಿಯೇ ಇರುತ್ತೆ ಈ ರೀತಿಯ ಟೆನ್ಷನ್ ನಡುವೆ ಮಂಜಿನ ನಗರಿ ಮಡಿಕೇರಿಯಲ್ಲಿ ಕಸ ವಿಲೇವಾರಿಗೆ ಸಂಬಂಧಪಟ್ಟಂತೆ ಒಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಆ ಪ್ರಯತ್ನ ಸಕ್ಸಸ್ ಕೂಡ ಆಗಿದೆ ಅಷ್ಟಕ್ಕೂ ಏನದು ಪ್ರಯತ್ನ ಯಾವ ರೀತಿ ಕಸ ವಿಲೇವಾರಿ ಮಾಡ್ತಾ ಇದ್ದಾರೆ ಅದರಿಂದ ಹೇಗೆ ಲಾಭ ತೆಗಿತಾ ಇದ್ದಾರೆ ಬನ್ನಿ ಅದನ್ನೇ ನೋಡ್ಕೊಂಡು ಬರೋಣ ಕಸ ವಿಲೇವಾರಿಗೆ ವಿನೂತನ ಉಪಾಯ ಮಡಿಕೇರಿಯಲ್ಲಿ ಕಸದ ಸದುಪಯೋಗ ಹಸಿ ಕಸದಿಂದ ಸಾವಯವ ಗೊಬ್ಬರ ಉತ್ಪಾದನೆ ಹೌದು ಸುಂದರವಾಗಿರುವ ಕೊಡಗು ಜಿಲ್ಲೆಯನ್ನ ನೋಡುವುದಕ್ಕೆ ವಿವಿಧೆಡೆಯಿಂದ ಅಪಾರ ಸಂಖ್ಯೆಯ ಪ್ರವಾಸಿಗರು ಬರ್ತಾರೆ ಹೀಗಾಗಿ ಕೊಡಗಿನಲ್ಲಿ ಅತಿ ಹೆಚ್ಚು ಕಸದ ಉತ್ಪಾದನೆ ಆಗ್ತಿದೆ ಅದರಲ್ಲೂ ಮುಂಜಿನ ನಗರಿ ಮಡಿಕೇರಿ ಒಂದರಲ್ಲೇ ದಿನಕ್ಕೆ ಬರೋಬ್ಬರಿ ಇಪ್ಪತ್ತು ಟನ್ ಹಸಿ ಕಸ ಉತ್ಪಾದನೆ ಆಗ್ತಿದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಂಗ್ರಹವಾಗುವ ಹಸಿ ಕಸವನ್ನ ಉಪಯುಕ್ತ ಸಾವಯವ ಗೊಬ್ಬರವಾಗಿ ಪರಿವರ್ತನೆ ಮಾಡಲಾಗ್ತಿದೆ ನಿತ್ಯ ಮಡಿಕೇರಿ ನಗರದ ಪ್ರತಿ ಮನೆಗಳಿಗೆ ಹೋಗಿ ಕಸ ಸಂಗ್ರಹಿಸುವ ನಗರಸಭೆಯ ಸಿಬ್ಬಂದಿ ಕಸ ವಿಲೇವಾರಿ ಸ್ಥಳದಲ್ಲಿ ಅದನ್ನು ಮತ್ತೆ ವಿಂಗಡಣೆ ಮಾಡ್ತಾರೆ ಹೀಗೆ ವಿಂಗಡಣೆ ಮಾಡಿದಂತಹ ಕಸವನ್ನ ಸಿಮೆಂಟ್ ತೊಟ್ಟಿಗೆಗಳಿಗೆ ತುಂಬಲಾಗುತ್ತೆ ಹೀಗೆ ಎರಡರಿಂದ ಎರಡೂವರೆ ತಿಂಗಳು ಕಳದಲ್ಲಿ ಮಡಿಕೇರಿ ನಗರದಲ್ಲಿ ಉತ್ಪಾದನೆಯಾಗುವ ಹಸಿ ಕಸ ಅತ್ಯುತ್ತಮ ಸಾವಯವ ಗೊಬ್ಬರವಾಗಿ ಪರಿವರ್ತನೆಯಾಗ್ತಿದೆ ಹಸಿ ಕಸವೆಲ್ಲ ಕರಗಿ ಕೊನೆಗೆ ಸಂಪೂರ್ಣ ಒಣಗಿದ ಗೊಬ್ಬರವಾಗಿ ಪರಿವರ್ತನೆಯಾದ ಮೇಲೆ ಅದನ್ನ ದೊಡ್ಡ ಜರಡಿಯ ಮೂಲಕ ಆಡಿಸಿ ಉತ್ತಮ ಗೊಬ್ಬರವಾಗಿ ಸಂಗ್ರಹಿಸಲಾಗ್ತಾ ಇದೆ ಕಸದೊಂದಿಗೆ ಬರುವ ಚೀಲಗಳನ್ನೇ ಬಳಸಿ ಈ ಗೊಬ್ಬರಗಳನ್ನು ಶೇಖರಣೆ ಮಾಡಲಾಗ್ತಿದೆ ಈ ಎಲ್ಲ ಕೆಲಸವನ್ನು ನಿಭಾಯಿಸ್ತಾ ಇರುವುದು ಮಡಿಕೇರಿಯ ನಗರಸಭೆಯ ಸಿಬ್ಬಂದಿ ಡೈಲಿ ಹಸಿ ಕಸ ಬರ್ತದೆ ಒಂದು ದಿನಕ್ಕೆ ಒಂದು ಸಾವಿರ ಕೆ ಜಿ ಅಷ್ಟು ಬರ್ತದೆ ಅದನ್ನು ತಂದು ಇಲ್ಲಿ ಹಾಕ್ತಾರೆ ನಾವು ಅದನ್ನು ಕ್ಲೀನ್ ಮಾಡಿ ಪ್ಲಾಸ್ಟಿಕೆಲ್ಲ ಹರ್ಕಬೇಕು ಎರ್ಕಿಬಿಟ್ಟು ಕ್ಲೀನ್ ಮಾಡಬೇಕು ಅದು ತೊಟ್ಟಿ ತುಂಬಿದಂಗೆ ಅದಕ್ಕೆ ಗೊಬ್ಬರ ಹಾಕ್ತೀವಿ ಎರಡು ಗೊಬ್ಬರ ಹಾಕಿ ಒಂದು ಎರಡು ತಿಂಗಳು ಬಿಡ್ತೀವಿ ಮತ್ತೆ ಅದನ್ನು ತಗೊಂಬಂದು ಜಾಲ್ರಿ ಮಾಡಿ ಚೀಲಕ್ಕೆ ತುಂಬಿಸಿ ಇಡ್ತೀವಿ ಹಾಂ ಅದು ಅದರಲ್ಲಿ ಎಲ್ಲಾದರೂ ಒಂದು ಸಾವಿರ ಎರಡು ಸಾವಿರ ಕೆ ಜಿ ಬರ್ಬೋದು ಒಂದು ತೊಟ್ಟಿ ಅದು ಹಸಿ ಒಣಗಿದ್ರೆ ಡ್ರೈ ಆದರೆ ಕಮ್ಮಿ ಆಯ್ತದೆ ಹಾಂ ನೀರು ತುಂಬ ಇರ್ತದಲ್ಲ ಡ್ರೈ ಆಗಬೇಕು ಇನ್ನು ಉತ್ಪಾದನೆಯಾದ ಗೊಬ್ಬರವನ್ನ ಕೆಜಿಗೆ ಐದು ಸೇಲ್ ಮಾಡಲಾಗುತ್ತೆ ಸಾವಯವ ಗೊಬ್ಬರ ದೊರೆಯುವುದೇ ಕಷ್ಟ ಎನ್ನುವ ಈ ದಿನದಲ್ಲಿ ಜನರು ಆಧುನಿಕ ಬದುಕಿನಿಂದ ಉತ್ಪಾದನೆಯಾಗುವ ಕಸ ವಿಲೇವಾರಿ ಮಾಡುವುದೇ ಕಷ್ಟ ಎನ್ನುವ ಸ್ಥಿತಿ ಇರುವಾಗ ಮಡಿಕೇರಿ ನಗರಸಭೆ ಈ ರೀತಿ ಕಸದಿಂದ ರಸ ಮಾಡ್ತಾ ಇರುವುದು ನಿಜಕ್ಕೂ ಕೂಡ ಉಪಯುಕ್ತ ಆದರೆ ಈ ಕಸವನ್ನು ಸಂಗ್ರಹಿಸಿ ಅದನ್ನು ವಿಂಗಡಣೆ ಮಾಡುವುದು ಮಾತ್ರ ದೊಡ್ಡ ಸವಾಲಿನ ಕೆಲಸ ಆದ್ರಿಂದ ಜನರು ದಯವಿಟ್ಟು ಕಸವನ್ನು ಪ್ರತ್ಯೇಕಗೊಳಿಸಿ ಕೊಡಿ ಅಂತ ಹೇಳಿ ಮನವಿ ಮಾಡಿಕೊಳ್ಳಲಾಗ್ತಿದೆ ಕಸಕ್ಕೆ ತೊಟ್ಟಿಗಳಿದೆ ಅದರೊಳಗಡೆ ಹಾಕಿ ಡೈಲಿ ಅದು ಕಂಪೋಸ್ಟ್ ಆಗೋ ರೀತಿಯಲ್ಲಿ ನೋಡ್ಕೊಳ್ತಾರೆ ಮತ್ತು ಯಾವುದು ಆಗಿರುತ್ತೆ ಅದನ್ನು ಗೊಬ್ಬರ ಮಾಡೋದಕ್ಕೆ ಸೀವ್ ಮಾಡ್ತಾರೆ ಸೀವ್ ಮಾಡಿ ಕಂಪೋಸ್ಟ್ ಮಾಡಿ ಬೇಡಿಕೆ ಇದೆ ತೊಗೊಳ್ತಾರೆ ಸ್ವಲ್ಪ ತೊಗೊಳ್ತಾ ಇದ್ದಾರೆ ಸ್ವಲ್ಪ ನಮ್ಮ ಪಾರ್ಕ್ಗಳಿಗೂ ನಮ್ಮ ನಮ್ಮ ಕನ್ಸಂಪ್ಷನ್ಸು ಇದೆ ನಾವುಗಳು ಸ್ವಲ್ಪ ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಸೊ ಅದು ಬಿಟ್ಟು ಮಾರಾಟಕ್ಕೆ ಸ್ವಲ್ಪ ಹೋಗ್ತಾ ಇದೆ ಲಾಸ್ಟ್ ಮಂತು ಲಾಸ್ಟ್ ಫೈ ಫೈ ರುಪೀಸ್ ಪರ್ ಕೆ ಜಿ ಥರ ಕೊಡ್ತಾ ಇದ್ದೀವಿ ಒಟ್ನಲ್ಲಿ ಎರಡು ತಿಂಗಳಿಗೆ ಸಂಗ್ರಹವಾಗುವ ಐದು ಸಾವಿರ ಟನ್ನಷ್ಟು ಹಸಿ ಕಸ ಐನೂರು ಕೆಜಿ ಅತ್ಯುತ್ತಮ ಸಾವಯವ ಗೊಬ್ಬರವಾಗಿ ಪರಿವರ್ತನೆಯಾಗಿದೆ ಮಡಿಕೇರಿ ನಗರಸಭೆಯ ಹಸಿ ಕಸದ ಸಮಸ್ಯೆಗೆ ಒಂದು ಒಳ್ಳೆಯ ಪರಿಹಾರವನ್ನು ಕಂಡುಕೊಂಡಿರುವುದು ಇತರರಿಗೂ ಕೂಡ ಮಾದರಿಯಾಗಿದೆ ಮಲ್ಲಿಕಾರ್ಜುನ್ ಪಬ್ಲಿಕ್ ಟಿವಿ ಮಡಿಕೇರಿ